ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಹಲೋ, ನಮಸ್ತೆ. ಹಲೋ, ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ. ದಯವಿಟ್ಟು ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ. ಯೂಟ್ಯೂಬ್ ಆಫ್ ಮಾಡವಾ? ಆಫ್ ಮಾಡಿದೆ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ಶಿವಮೊಗ್ಗ. ಓಹೋ, ಹೇಗಿದ್ದೀರಾ ಸರ್? ಸಾಗರ ಇರೋದು ಅಲ್ಲಿ ಅಲ್ಲ? ಹಾ ಸರ್, ಹೌದು. ಸಾಗರದಲ್ಲಿ ಏನಿದೆ ಸರ್? ಸಾಗರದಲ್ಲಿ ಜೋಗ್ ಫಾಲ್ಸ್, ಸಿಗಂದೂರು. ಓಹೋ, ಈ ಸಿಗಂದೂರು ಅಂದ್ರೆ ಈ ದೋಣಿ ಅಂದ್ರೆ ಲಾಂಚ್ ಅಲ್ಲಿ ಹೋಗೋದು? ಲಾಂಚ್ ಅಲ್ಲಿ ಹೋಗಿ ಆಮೇಲೆ ಆ ಕಡೆ ಐತಲ್ಲ ಅದು. ಇತ್ತೀಚೆಗೆ ಯಾವಾಗ ಹೋಗಿದ್ರಿ ಸರ್? ಇತ್ತೀಚೆಗೆ ಹೋಗಿ ಸುಮಾರು ದಿನ ಆಯ್ತು ಸರ್, ಒಂದ್ ಎರಡು ವರ್ಷ ಆಗ್ತಾ ಬಂತ. ಅಲ್ಲೇ ವರ್ಷ ಹೇಳ್ತಾ ಇದೀರಲ್ಲ. ಹ್ಮ್ ಸರ್, ಯಾಕಂದ್ರೆ ಕೆಲಸ ಒತ್ತಡ. 672 ದಿನ ಆಯ್ತು ಸರ್, ಅಂದ್ರೆ 2 ವರ್ಷ ಆಯ್ತು ಅಂತ. ಹ್ಮ್ ಸರ್, ಆಗ್ತಾ ಬಂತು. ಬಟ್ ರೀಸೆಂಟ್ ಆಗಿ ಒಡನ್ಬೇಲ್ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್, ತುಂಬಾ ಚೆನ್ನಾಗಿದೆ ಪ್ಲೇಸ್. ಅಂದ್ರೆ ಶಿವಮೊಗ್ಗದಲ್ಲಿನ? ಹಾ ಸರ್, ಶಿವಮೊಗ್ಗ ಸಾಗರ ತಾಲೂಕೆ ಬರುತ್ತೆ ಸರ್ ಅದು. ಒಳ್ಳೇದವ ಈ ಸಾಗರ ಯಾಕೆ ಹೇಳಿದೆ ಅಂದ್ರೆ, ನಾವು ಒಮ್ಮೆ ಅಲ್ಲಿಗೆ ಬಂದಿದ್ದು ಅಂದ್ರೆ 7ನೇ ಕ್ಲಾಸ್ ಅಲ್ಲಿ ಇದ್ದಾಗ. ನೋಡಿ ನಮ್ ದುರಂತ ಏನು ಗೊತ್ತೇನು, ಜೋಗ್ ಫಾಲ್ಸ್ ಯಾರಾದ್ರೂ ರಾತ್ರಿ ಹೊತ್ತು ನೋಡ್ಲಿಕ್ಕೆ ಹೋಯ್ತಾರ? ಬನ್ನಿ ಸರ್, ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೌದೌದು, ಅವತ್ತಿನ ಕಾಲಕ್ಕೆ 300 ರೂಪಾಯಿ ಹಾಕೊಂಡು ಸ್ಕೂಲಿಂದ 3 ದಿನ ಟ್ರಿಪ್ ಹೋಗಿದ್ದು. ಓ ಹೌದಾ ಸರ್? ಆಯ್ತಾ, ಇವ್ರ ಬಸ್ನವನು ರಾತ್ರಿ ಕರ್ಕೊಂಡು ಹೋಗಿ ನಮ್ಮನ್ನ. ಹಾ ಸರ್, ನೋಡಿ ಜೋಗ್ ಫಾಲ್ಸ್ ಎಲ್ಲಿ ಸಾಕ, ಪ್ರಕೃತಿ ಸೌಂದರ್ಯನೇ ಅದ್ಭುತ ಬಿಡಿ ಸರ್. ಅದ ಹಂಗೆ ಇದು ನೋಡ್ರಪ್ಪ, ನೋಡಿ ಜೋಗ್ ಅಪ್ಪ ಏನು ಅದೇ 4 ಇದಾವಲ್ಲ, ಹೆಸರೇನದು? ರಾಜಾ ರಾಣಿ ರೋರರ್ ರಾಕೆಟ್. ಏ ನೋಡ್ರಿ ಹೆಂಗ್ ಬೀಳುತ್ತೆ, ಪ್ರಕೃತಿ ಸೌಂದರ್ಯ. ಪ್ರಕೃತಿ ಸೌಂದರ್ಯ ಎಲ್ಲ ಐತೆ, ಸಾಕು ಕಾಣ್ತಿಲ್ಲ ಕಾಣ್ತಿಲ್ವಾ ನಿಮಗ್ ದಡ್ರು? ನೀವು ಬನ್ನಿ ಬೆಳಿಗ್ಗೆ ಬರೋಣ ಅಂತ ಕರ್ಕೊಂಡು ಮತ್ತೆ ಬೆಳಿಗ್ಗೆ ಬಂದು ತೋರಿಸಿದ್ರು. ದಟ್ಸ್ ಗ್ರೇಟ್. ಅವಾಗ ವಿಚಿತ್ರ ಅಂದ್ರೆ, ಒಂದು ರಾತ್ರಿ ಕರ್ಕೊಂಡು ಹೋದ್ರು ದುರಾದೃಷ್ಟ, ಒಂದು ಅದು ಮಳೆಗಾಲ ಅಲ್ಲ ಸರ್, ಮೈ ತುಂಬಿ ಹರಿಯುವ ಆ ಅದೊಂದು. ಆದ್ರೆ ಜೋಗ್ ಫಾಲ್ಸ್ ಪರಮ ಬ್ಯೂಟಿ, ಆ ಉತ್ತುಂಗದ ಸೌಂದರ್ಯ ಇರೋದೇ ಮಳೆಗಾಲದಲ್ಲಿ. ಹೌದಲ್ಲ? ಹೌದು ಸರ್, ಹೌದು ಸರ್. ನಾವು ಬೇಸಿಗೆಗಾಲದಲ್ಲಿ ಹೋಗ್ಬಿಟ್ಟು ಅದು ರಾತ್ರಿ ಹೋಗಿದ್ದೀವಿ ಅಂಪ, ನೆನ್ಸ್ಕೊಂಡ್ರೆ ಖರಾಬ್ ಅನ್ಸುತ್ತೆ ಅದು. ಏನಿವೆ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಸರ್? ಒಂದು 15 ದಿನನೂ ಆಗಿಲ್ಲ ಸರ್, ಮೇ ಬಿ ಒಂದು 8 ದಿನ ಆಗಿರ್ಬೋದು ಅಷ್ಟೇ. ಇಷ್ಟು ಬೇಗ ಫೋನ್ ಸಿಕ್ಬಿಟ್ಟಿದೆ ನಿಮಗೆ, ನನ್ನ ಲಕ್ ಅನ್ಸತ್ತೆ ಸರ್. ಏನಿಲ್ಲ, ಪಾಪ ತುಂಬಾ ಜನ ಕಾಯ್ತವ್ರಿಗೆ ಆಪ್ ಮಾಡಿ ಆಪ್ ಮಾಡಿ. ಅದಕ್ಕೆ ನನ್ ಲಕ್ಕು ಅಂದೆ ಸರ್. ಹಾಗೇನಿಲ್ಲ, ಒಳ್ಳೇದು. ಏನ್ ಮಾಡ್ಕೊಂಡಿರೋದು ಸರ್? ಹೆಸರು ಬೇಡ. ಏನ್ ಮಾಡ್ಕೊಂಡಿರೋದು ಒಂದೇ ನಾನು? ಅದೇ ಹೇಳ್ತೀನಿ, ಅಂಗನವಾಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಹೋ, ಅಂಗನವಾಡಿ ಟೀಚರ್, ಇರಲ್ಲವ ತೊಂದ್ರೆ ಇಲ್ಲ. ಏನು ಹೇಳಲಿಕ್ಕೆ ಬಂದಿದ್ದೀರಿ? ಹಾ ಸರ್, ಅಂಗನವಾಡಿಲಿ ಫುಡ್ ಕೊಡ್ತಾರ ಸರ್? ಅಂಗನವಾಡಿಲಿ ಈಗಲೂ ಫುಡ್ ಕೊಡ್ತಾರ? ಹ್ಞೂ ಸರ್, ಇದೆ ಸರ್. ಅಂದ್ರೆ ಕಲ್ಸಿ ಕೊಡ್ತಿದ್ರಲ್ಲ, ಅದಿಲ್ಲ ಅಲ್ವಾ ಈಗ? ಇಲ್ಲ ಇಲ್ಲ ಸರ್, ಇವಾಗ ಡ್ರೈ ಫುಡ್ ಕೊಡ್ತಾರ. ಕಲ್ಸಿ ಕೊಡ್ತಿದ್ರು, ಉಂಡೆ ಉಂಡೆ ಮಾಡಿ ಕೊಡ್ತಿದ್ರು. ಹಾ ಸರ್, ನೋಡಿದ್ದೀನಿ. ಆಹಾ, ಅದ್ರ ಮುಂದೆ ಅದ್ರ ಮುಂದೆ ಏನೂ ಇಲ್ಲ. ನಮಗೂ ಅದನ್ನೇ ಕೊಡ್ತಾ ಇದ್ರು. ಅದಲ್ಲಿ ಈ ಬಾಣತಿಯರಿಗೆ ಗರ್ಭಿಣಿಯರಿಗೇನು ಅಂಗನವಾಡಿಯಿಂದ ಇಷ್ಟು ಫುಡ್ ಪ್ಯಾಕೆಟ್ ಅಂತ ಕೊಡೋರು ಮೊದಲು. ಸರ್, ಅದ್ಭುತ, ಒಳ್ಳೇದವ ಹೇಳು ತಾಯಿ.